ಹಾಯ್ ಹಲೋ ನಮಸ್ಕಾರ ಗೆಳೆಯರೇ. ಮೊದಲಿನಿಂದಲೂ ಈ ಜಗತ್ತಿನಲ್ಲಿ ಹೆಣ್ಣು ಮಣ್ಣು ಹಣ್ಣಿಗಾಗಿ ಎಲ್ಲ ತರಹದ ಕಿತ್ತಾಟಗಳು ಆಗುತ್ತಲೇ ಬಂದಿವೆ. ಹಣಕ್ಕಾಗಿ ಮನುಷ್ಯ ಎಂತಹ ನೀಚ ಕೃತ್ಯಕ್ಕೂ ಸಹ ಇಳಿಯಬಲ್ಲನು ಎಂಬುದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ. ಅಧಿಕಾರಕ್ಕಾಗಿ ವಿಭೀಷಣ ತನ್ನ ಸೋದರ ರಾವಣನನ್ನು ರಾಮನಿಂದ ಕೊಲ್ಲಿಸಿದನು. ಅಧಿಕಾರಕ್ಕಾಗಿ ಪಾಂಡವ ಕೌರವರು ದಾಯಾದಿಗಳಂತೆ ಹೊಡೆದಾಡಿಕೊಂಡು ಸತ್ತರು. ಅಧಿಕಾರಕ್ಕಾಗಿ ಔರಂಗಜೇಬ ತನ್ನ ಸ್ವಂತ ತಂದೆಯನ್ನೇ ಜೈಲಲ್ಲಿಟ್ಟಿದ್ದನು. ಕೇವಲ 30 ಸೆಂಟ್ಗಳಿಗೋಸ್ಕರ ಜೂಡಾಸ್ ತನ್ನ ಗುರು ಜೀಸಸ್ಗೆ ಮೋಸ ಮಾಡಿದನು. ರೋಮನ್ ಸಾಮ್ರಾಜ್ಯಕ್ಕಾಗಿ ಬ್ರೂಟಸ್ ತನ್ನ ಗೆಳೆಯ ಜೂಲಿಯಸ್ ಸೀಸರ್ನನ್ನ ಮೋಸದಿಂದ ಕೊಂದನು. ಹೀಗೆಯೇ ಹೇಳುತ್ತಾ ಹೋದರೆ ಖಂಡಿತ ಈ ವಿಡಿಯೋ ಮುಗಿಯುವುದಿಲ್ಲ. ಅಷ್ಟೊಂದು ನೀಚ ಕೃತ್ಯಗಳು, ಕೆಟ್ಟ ಘಟನೆಗಳು ಹಣಕ್ಕಾಗಿ, ಹೆಣ್ಣಿಗಾಗಿ, ಹೊಣ್ಣಿಗಾಗಿ, ಮಣ್ಣಿಗಾಗಿ, ಅಧಿಕಾರ ಅಂತಸ್ತಿಗಾಗಿ ಈ ಸಮಾಜದಲ್ಲಿ ನಡೆದಿವೆ. ಆದರೆ ಇವುಗಳಲ್ಲಿ ಹೆಚ್ಚಾಗಿ ವಂಚಿಸಿದವರು ಆತ್ಮೀಯ ಗೆಳೆಯರೇ, ನಂಬಿಕಸ್ಥರೇ ಎಂಬುದು ನನ್ನನ್ನ ಪದೇ ಪದೇ ನೋಯಿಸುವ ಸಂಗತಿಯಾಗಿದೆ. ಸೋ ಗೆಳೆಯರೇ, ನಿಮ್ಮ ಗೆಳೆಯರಿಂದ ಎಚ್ಚರವಾಗಿರಿ, ನಿಮ್ಮ ನಂಬಿಕಸ್ಥರಿಂದ ಎಚ್ಚರವಾಗಿರಿ, ನಿಮ್ಮ ಆತ್ಮೀಯರಿಂದ ಎಚ್ಚರವಾಗಿರಿ. ನನಗೆ ಸ್ನೇಹದ ಮೇಲೆ ನಂಬಿಕೆ ಇಲ್ಲವೆಂದಲ್ಲ, ನನಗೆ ಸ್ನೇಹದ ಮೇಲೆ ಅಪಾರವಾದ ನಂಬಿಕೆ ಇದೆ. ಏಕೆಂದರೆ ನನಗಿರುವುದು ಒಬ್ಬಳೇ ಒಬ್ಬಳು ಬೆಸ್ಟ್ ಫ್ರೆಂಡ್, ಮಿಕ್ಕವರೆಲ್ಲ ಅವಕಾಶವಾದಿ ಮಿತ್ರರು ಅಷ್ಟೇ. ಜೊತೆಗಿದ್ದುಕೊಂಡು ಬೆನ್ನಿಗೆ ಚೂರಿ ಹಾಕುವುದರಲ್ಲಿ ಸ್ನೇಹಿತರು ಶತ್ರುಗಳನ್ನು ಹಾಗೂ ಸಂಬಂಧಿಕರನ್ನ ಮೀರಿಸುತ್ತಾರೆ. ಈಗ ಪ್ರೀತಿಯಂತೆ ಸ್ನೇಹವು ಕೂಡ ಸ್ವಾರ್ಥಿಯಾಗಿದೆ. ಏಕೆಂದರೆ ಸ್ನೇಹಿತರೇ ಗೋರಿ ಕಟ್ಟುತ್ತಿದ್ದಾರೆ, ಬೇಕಾದಾಗ ಬಳಸಿಕೊಂಡು ಬೇಡವಾದಾಗ ಕಸದ ತೊಟ್ಟಿಗೆ ಬಿಸಾಕುತ್ತಿದ್ದಾರೆ. ಮನಸ್ಸುಗಳ ಮಧ್ಯೆ ಸೇತುವೆಗಳನ್ನ ಕಟ್ಟುವ ಬದಲು ಮನಸ್ಸುಗಳ ಮಧ್ಯೆ ಗೋಡೆಗಳನ್ನ ಕಟ್ಟುತ್ತಿದ್ದಾರೆ. ಈಗ ಈ ಸ್ನೇಹ ಪ್ರೀತಿಗಳು ಬರೀ ಸಂಬಂಧಗಳಾಗಿ ಉಳಿದಿಲ್ಲ, ಇವು ಅನುಕೂಲಕ್ಕೆ ತಕ್ಕಂತೆ ಮಾಡುವ ಪಾರ್ಟ್ ಟೈಮ್ ಕೆಲಸಗಳಾಗಿವೆ. ಹಾಲಿಗಿಂತ ಸ್ನೇಹದಲ್ಲಿಯೇ ಹೆಚ್ಚಿನ ಕಲಬೆರಕೆ ಇದೆ. ಪ್ರೀತಿ ಒಂದು ಸಾರಿ ಮೋಸ ಮಾಡಿದರೆ ಸ್ನೇಹ ಪದೇ ಪದೇ ಮೋಸ ಮಾಡುತ್ತದೆ. ಏಕೆಂದರೆ ಈಗ ಸ್ನೇಹಿತರು ಸ್ವಾರ್ಥದ ಸಮಯ ಸಾಧಕರಾಗಿದ್ದಾರೆ. ಸ್ನೇಹಿತರೇ, ನನಗೆ ಈಗಿನ ಸ್ನೇಹದಲ್ಲಿ ಎಳ್ಳಷ್ಟು ನಂಬಿಕೆ ಇಲ್ಲ. ಏಕೆಂದರೆ ಕಷ್ಟ ಅಂತ ಮಧ್ಯರಾತ್ರಿ ಕರೆ ಮಾಡಿದಾಗ ನಾನು ನನ್ನ ಶತ್ರುಗಳಿಗೂ ಸಹ ಸಹಾಯ ಮಾಡಿರುವೆ. ಆದರೆ ನಾನು ಸಂಕಷ್ಟದಲ್ಲಿರುವಾಗ ನನ್ನ ಮಿತ್ರರೇ ನನಗೆ ಸಹಾಯ ಮಾಡಲಿಲ್ಲ ಎಂಬ ನೋವು ನನ್ನನ್ನು ಪದೇ ಪದೇ ನೋಯಿಸುತ್ತದೆ. ಕಾಲೇಜಿನಲ್ಲಿರುವಾಗ ನನ್ನ ಜೊತೆಗಿದ್ದುಕೊಂಡು ನನ್ನ ನೋಟ್ಸ್ಗಳನ್ನೇ ಕಾಪಿ ಹೊಡೆದು ನನ್ನ ನೋಟ್ಸ್ಗಳಿಂದಲೇ ಸರ್ಕಾರಿ ನೌಕರಿ ಹಿಡಿದ ಗೆಳೆಯರು ಇವತ್ತು ನನ್ನನ್ನು ಮರೆತು ತಮ್ಮ ಸಂಸಾರದಲ್ಲಿ ಮುಳುಗಿದ್ದಾರೆ. ಒಂದು ಥ್ಯಾಂಕ್ಸ್ ಹೇಳುವ ಸಣ್ಣ ಸೌಜನ್ಯವೂ ಕೂಡ ಅವರಿಗಿಲ್ಲ. ಕಾಲೇಜಿನಲ್ಲಿರುವಾಗ 6 ಸಾರಿ ಕಾಲ್ ಮಾಡುತ್ತಿದ್ದ ಕುಚೇಲರು ಇವತ್ತು ಹೇಗಿದ್ದೀಯಾ ಎಂದು ಕೂಡ ಕೇಳುವುದಿಲ್ಲ. ಅವರ ಬಳಿ ಸಮಯವಿಲ್ಲ, ತಮ್ಮ ಕೆಲಸದಲ್ಲಿ ಬಿಜಿಯಾಗಿದ್ದಾರೆ ಎಂದಲ್ಲ, ಅವರ ಬಳಿ ಮುಖ್ಯವಾಗಿ ಮಾತಾಡುವ ಮನಸ್ಸಿಲ್ಲ. ಏಕೆಂದರೆ ಅವರ ಮೈ ಮನಸ್ಸಿನ ತುಂಬಾ ಬರೀ ಜಲಸಿ ತುಂಬಿಕೊಂಡಿದೆ. ಎಲ್ಲಾ ಗೆಳೆಯರು ಕೆಟ್ಟವರೆಂದು ನಾನು ಹೇಳುತ್ತಿಲ್ಲ, ಆದರೆ ಗೆಳೆಯರೆಲ್ಲ ಒಳ್ಳೆಯವರಲ್ಲ ಎಂದಷ್ಟೇ ನಾನು ಸಾರಿ ಸಾರಿ ಹೇಳುತ್ತಿರುವುದು. ನಾನು ದುಃಖದಲ್ಲಿರುವಾಗ ನನ್ನ ನಕಲಿ ಗೆಳೆಯರೆಲ್ಲ ಪಟಾಕಿ ಸಿಡಿಸಿ ದೀಪಾವಳಿ ಆಚರಿಸಿದರು. ಆದರೆ ನನ್ನ ಬೆಸ್ಟ್ ಫ್ರೆಂಡ್ ಮಾತ್ರ ದೀಪಾವಳಿಯನ್ನ ಬಿಟ್ಟು ದಿವಾಳಿಯಾದ ನನ್ನ ದುಃಖದಲ್ಲಿ ಭಾಗಿಯಾಗಿ ನನ್ನನ್ನ ಸಂತೈಸಿದಳು, ನನ್ನಲ್ಲಿ ಧೈರ್ಯವನ್ನ ತುಂಬಿದಳು. ಫ್ರೆಂಡ್ಶಿಪ್ ಡೇ ದಿನ ಕೈ ಮೇಲಿದ್ದ ಬ್ಯಾಂಡ್ಗಳಷ್ಟು ಕೈಗಳು ಸಂಕಷ್ಟದಲ್ಲಿರುವಾಗ ನನ್ನ ಹೆಗಲ ಮೇಲೆ ಇರಲಿಲ್ಲ, ನನ್ನ ಹೆಗಲ ಮೇಲಿದ್ದುದು ಅವಳ ಕೈ ಮಾತ್ರ. ಅವತ್ತ ನನಗೆ ಒಂದು ವಿಷಯ ಮನದಟ್ಟಾಗಿದ್ದು, ಊರ್ ತುಂಬಾ ಶತ್ರುಗಳಿದ್ದರೂ ಪರವಾಗಿಲ್ಲ, ಆದರೆ ಪ್ರಯೋಜನಕ್ಕೆ ಬಾರದ ನಕಲಿ ಮಿತ್ರರಿರಬಾರದು ಎಂಬುದು ಅವತ್ತೆ ನನಗೆ ಅರ್ಥವಾಗಿದ್ದು. ಗೆಳೆಯರೇ, ಒಬ್ಬ ಹುಡುಗ ಮತ್ತೊಬ್ಬ ಹುಡುಗನಿಗೆ ಬೆಸ್ಟ್ ಫ್ರೆಂಡ್ ಆಗಿರಲು ಸಾಧ್ಯವೇ ಇಲ್ಲ. ಹೇಗೆ ಒಂದು ಹೆಣ್ಣಿಗೆ ಮತ್ತೊಂದು ಹೆಣ್ಣೇ ಶತ್ರುವೋ, ಅದೇ ರೀತಿ ಗಂಡಿಗೆ ಗಂಡೇ ಶತ್ರು. ಹೇಗೆ ಒಂದು ಹೆಣ್ಣಿನ ಸೌಂದರ್ಯವನ್ನ ಮತ್ತೊಂದು ಹೆಣ್ಣು ಸಹಿಸುವುದಿಲ್ಲವೋ, ಅದೇ ರೀತಿ ಒಬ್ಬ ಗಂಡಸಿನ ಸಕ್ಸಸ್ ಅನ್ನ ಮತ್ತೊಬ್ಬ ಗಂಡಸು ಖಂಡಿತ ಸಹಿಸುವುದಿಲ್ಲ. ಜೊತೆಗಿದ್ದುಕೊಂಡೇ ಬೆಣ್ಣೆಯಂತ ಮಾತುಗಳನ್ನಾಡಿ ಬೆನ್ನಿಗೆ ಚೂರಿ ಹಾಕುತ್ತಾರೆ. ನಾನು ಫಸ್ಟ್ ರ್ಯಾಂಕ್ ಬಂದಾಗ ನನ್ನ ಸ್ನೇಹಿತರೇ ಹೆಚ್ಚಿನ ದುಃಖವನ್ನ ಅನುಭವಿಸಿದರು ಎಂಬುದು ನನ್ನ ದುರಾದೃಷ್ಟದ ಸಂಗತಿ. ಸದ್ಯಕ್ಕೆ ಜೀವಕ್ಕೆ ಜೀವ ಕೊಡುವ ಗೆಳೆಯರಿಗಿಂತ ಜಲಸಿಯಿಂದ ಜೀವಕ್ಕೆ ಕುತ್ತು ತರುವ ಗೆಳೆಯರೇ ಹೆಚ್ಚಾಗಿದ್ದಾರೆ. ಆದ್ದರಿಂದ ನಿಮ್ಮ ಗೆಳೆಯರಿಂದ ಸ್ವಲ್ಪ ಎಚ್ಚರವಾಗಿರಿ. ಫ್ರೆಂಚ್ ಫಿಲಾಸಫರ್ ಆದ ವಾಲ್ಟರ್ ಒಂದು ಕಡೆಗೆ ಹೇಳ್ತಾನೆ, ಓ ಲಾರ್ಡ್ ಪ್ರೊಟೆಕ್ಟ್ ಮೀ ಫ್ರಮ್ ಮೈ ಫ್ರೆಂಡ್ಸ್, ಐ ವಿಲ್ ಟೇಕ್ ಕೇರ್ ಆಫ್ ಮೈ ಎನಿಮೀಸ್. ಅಂದರೆ, ಓ ದೇವರೇ ನನ್ನನ್ನ ನನ್ನ ಸ್ನೇಹಿತರಿಂದ ಕಾಪಾಡು, ನನ್ನ ಶತ್ರುಗಳನ್ನ ನಾನು ನೋಡಿಕೊಳ್ಳುವೆ ಎಂದು ಹೇಳುತ್ತಾನೆ. ಅವನ ಮಾತು ವಾಸ್ತವಕ್ಕೆ ಅತ್ಯಂತ ಹತ್ತಿರದಲ್ಲಿದೆ, ಅವನ ಮಾತು ಅತ್ಯಂತ ನಿಜವಾಗಿದೆ. ಏಕೆಂದರೆ ಈಗ ಸ್ನೇಹಿತರೇ ಗೋರಿ ಕಟ್ಟುತ್ತಿದ್ದಾರೆ.
ಗೆಳೆಯರೇ ಗೋರಿ ಕಟ್ಟುವ ಕೀಳು ಮಟ್ಟಕ್ಕೆ ಇಳಿದಿದ್ದಾರೆ. ಬೆನ್ನಿಗೆ ಚೂರಿ ಹಾಕುತ್ತಿದ್ದಾರೆ. ಸಲುಗೆಯಿಂದ ಮನೆಗೆ ಕರೆದ ಸ್ನೇಹಿತನ ಹೆಂಡತಿಯನ್ನೇ ಕೆಟ್ಟ ಕಣ್ಣಿನಿಂದ ನೋಡುವ ಸ್ನೇಹಿತರಿದ್ದಾರೆ. ನಂಬಿ ಬಿಸ್ನೆಸ್ ನಲ್ಲಿ ಪಾರ್ಟ್ನರ್ಶಿಪ್ ಕೊಟ್ಟಾಗ ಗೆಳೆಯನನ್ನೇ ಕಂಪನಿಯಿಂದ ಹೊರಹಾಕಿದ ಕಪಟಿ ಗೆಳೆಯರಿದ್ದಾರೆ. ಹಣಕ್ಕಾಗಿ, ಹೆಣ್ಣಿಗಾಗಿ, ಹೊನ್ನಿಗಾಗಿ, ಮಣ್ಣಿಗಾಗಿ, ಅಧಿಕಾರ ಅಂತಸ್ತಿಗಾಗಿ, ಹೆಂಡಕ್ಕಾಗಿ ಸ್ವಂತ ಸ್ನೇಹಿತನನ್ನೇ ಸಂಚು ರೂಪಿಸಿ ಸಾಯಿಸಿದ ಅದೆಷ್ಟೋ ಕಪಟಿ ಸ್ನೇಹಿತರು, ಅದೆಷ್ಟೋ ಸಮಯ ಸಾಧಕರು ಇಂದಿಗೂ ಕೂಡ ನಮ್ಮ ಸಮಾಜದಲ್ಲಿದ್ದಾರೆ. ಆದ್ದರಿಂದ ಗೆಳೆಯರೇ, ನಿಮ್ಮ ಗೆಳೆಯರಿಂದ ಎಚ್ಚರವಾಗಿರಿ. ಸದ್ಯಕ್ಕೆ ಶತ್ರುಗಳಿಗಿಂತ ಹೆಚ್ಚಾಗಿ ಮಿತ್ರರಿಂದಲೇ ಎಚ್ಚರವಾಗಿರುವ ಅವಶ್ಯಕತೆ ಹೆಚ್ಚಾಗಿದೆ. ರಾಬರ್ಟ್ ಗ್ರೀನ್ ಬರೆದ 48 ಲಾಸ್ ಆಫ್ ಪವರ್ ಎಂಬ ಪುಸ್ತಕದಲ್ಲಿ ಡೋಂಟ್ ಟ್ರಸ್ಟ್ ಯುವರ್ ಫ್ರೆಂಡ್ಸ್ ಟೂ ಮಚ್ ರಾದರ್ ದನ್ ಯೂಸ್ ಯುವರ್ ಎನಿಮೀಸ್, ಅಂದರೆ ನಿಮ್ಮ ಗೆಳೆಯರನ್ನ ಅತಿಯಾಗಿ ನಂಬದಿರಿ, ಅದರ ಬದಲಾಗಿ ನಿಮ್ಮ ಶತ್ರುಗಳಿಂದ ನಿಮ್ಮ ಕೆಲಸಗಳನ್ನ ಸಾಧಿಸಿಕೊಳ್ಳಿ ಎಂಬ ಮಾತು ಅತ್ಯಂತ ಪರಿಣಾಮಕಾರಿಯಾಗಿ ಉಲ್ಲೇಖವಾಗಿದೆ. ಅದು ಈ ಸಂಗತಿಗೆ ಸತ್ಯವಾಗಿದೆ. ಸ್ನೇಹಿತರ ಬಳಿ ಸಲಹೆ ಕೇಳಿ ಮೋಸ ಹೋಗುವುದಕ್ಕಿಂತ ಶತ್ರುಗಳಿಂದ ಬರುತ್ತಿರುವ ಫೀಡ್ಬ್ಯಾಕ್ ಅನ್ನ ಸರಿಯಾಗಿ ಬಳಸಿಕೊಳ್ಳುವುದು ನಿಜವಾದ ಜಾಣತನ. ನಮ್ಮ ಸ್ನೇಹಿತರಿಗೆ ನಮ್ಮ ತಪ್ಪುಗಳನ್ನ ಎತ್ತಿ ತೋರಿಸುವ ಧೈರ್ಯವಿರಲ್ಲ. ಒಂದು ವೇಳೆ ಅವರಿಗೆ ಧೈರ್ಯವಿದ್ದರೂ ಸಹ ಅವರು ನಮ್ಮ ತಪ್ಪುಗಳನ್ನ ನಮಗೆ ಎತ್ತಿ ತೋರಿಸಲ್ಲ. ಏಕೆಂದರೆ ಅವರು ಶಕುನಿಯಂತೆ ನಮ್ಮ ಜೊತೆಗಿದ್ದುಕೊಂಡೇ ನಮ್ಮ ಅವನತಿಯನ್ನ ಬಯಸುತ್ತಿರುತ್ತಾರೆ. ಆದ ಕಾರಣ ಸ್ನೇಹಿತರ ಬಳಿ ಸಲಹೆ ಕೇಳಿ ಮೋಸ ಹೋಗುವುದಕ್ಕಿಂತ ಶತ್ರುಗಳಿಂದ ಬರುವ ಫೀಡ್ಬ್ಯಾಕ್ ಅನ್ನ ಸಂದೇಶಗಳನ್ನ ಅರಿತುಕೊಂಡು ಕ್ಷೇಮವಾಗಿರುವುದು ಒಳ್ಳೆಯ ಜಾಣತನ. ಶತ್ರುಗಳು ನಮಗೆ ನಿಜವಾದ ಫೀಡ್ಬ್ಯಾಕ್ ಅನ್ನ ಕೊಡುತ್ತಾರೆ. ನಮ್ಮ ತಪ್ಪುಗಳನ್ನ ನಮಗೆ ದೊಡ್ಡದಾಗಿ ಎತ್ತಿ ತೋರಿಸಿ ನಮಗೆ ತಿದ್ದಿಕೊಳ್ಳಲು ಒಂದೊಳ್ಳೆ ಅವಕಾಶವನ್ನ ಕೊಡುತ್ತಾರೆ. ಅಲ್ಲದೆ ಶತ್ರುಗಳು ನಾವು ಸದಾಕಾಲ ಅಲರ್ಟ್ ಆಗಿರುವಂತೆ ನೋಡಿಕೊಳ್ಳುತ್ತಾರೆ. ಇಷ್ಟು ಸಾಕಲ್ಲವೇ ನಾವು ಸಕ್ಸಸ್ಫುಲ್ ವ್ಯಕ್ತಿಗಳಾಗಲು? ಸುತ್ತಲೂ 1000 ಸುಳ್ಳು ಸ್ನೇಹಿತರಿರುವುದಕ್ಕಿಂತ ಒಬ್ಬ ಸಮರ್ಥ ಶತ್ರುವಿದ್ದರೆ ಸಾಕು, ನಾವು ತಾನಾಗಿಯೇ ಸಕ್ಸಸ್ಫುಲ್ ವ್ಯಕ್ತಿಗಳಾಗುತ್ತೇವೆ. ಇದರಲ್ಲಿ ಯಾವುದೇ ಅನುಮಾನವಿಲ್ಲ. ನಾವು ನಮ್ಮ ಶತ್ರುಗಳನ್ನು ನಂಬಿದರೂ ಸಹ ನಮ್ಮ ಕೆಲವು ಕಪಟಿ ಮಿತ್ರರನ್ನ ನಾವು ನಂಬಬಾರದು. ನಮ್ಮ ಸರಿಯಾದ ಶಕ್ತಿ ಸಾಮರ್ಥ್ಯಗಳು ನಮ್ಮ ಶತ್ರುಗಳಿಗೂ ಗೊತ್ತಿದ್ದರೂ ಸಹ ನಮ್ಮ ವೀಕ್ನೆಸ್ಗಳು ಹೊರ ಜಗತ್ತಿಗೆ ಗೊತ್ತಾಗುವುದು ನಮ್ಮ ಆತ್ಮೀಯ ಗೆಳೆಯರಿಂದಲೇ. ದೋಣಿ ಮಗುಚಿ ಬೀಳಲು ದೊಡ್ಡ ದೊಡ್ಡ ರಂಧ್ರಗಳು ಬೇಕಾಗಿಲ್ಲ, ಒಂದು ಸಣ್ಣ ರಂಧ್ರ ಸಾಕು. ಯಾರೂ ಕೂಡ ದೊಡ್ಡ ದೊಡ್ಡ ಪರ್ವತಗಳಿಗೆ ಎಡವಿ ಬೀಳುವುದಿಲ್ಲ, ಎಲ್ಲರೂ ಕೂಡ ಚಿಕ್ಕ ಚಿಕ್ಕ ಕಲ್ಲುಗಳಿಗೆನೆ ಎಡವಿ ಬೀಳುತ್ತಾರೆ. ಅದೇ ರೀತಿ ನಿಮ್ಮ ಸ್ನೇಹಿತರಿಂದ ಲೀಕ್ ಆಗುವ ಒಂದು ಸಣ್ಣ ವೀಕ್ನೆಸ್ ನಿಮ್ಮನ್ನ ನಿಮ್ಮ ಬದುಕಿನಲ್ಲಿ ಮುಳುಗಿಸುತ್ತದೆ. ನೀವು ಬಿಸ್ನೆಸ್ ಫೀಲ್ಡ್ ಅಲ್ಲಿ ಇದ್ದರೆ ನಿಮ್ಮ ಒಂದು ಸಣ್ಣ ವೀಕ್ನೆಸ್ ನಿಮ್ಮನ್ನ ದಿವಾಳಿ ಮಾಡುತ್ತದೆ. ಸೋ ಗೆಳೆಯರೇ, ನಿಮ್ಮ ಗೆಳೆಯರನ್ನ ಅತಿಯಾಗಿ ನಂಬದಿರಿ. ಅವರಿಗೆ ನಿಮ್ಮ ವೀಕ್ನೆಸ್ಗಳನ್ನ ಗೊತ್ತಾಗದಂತೆ ನೋಡಿಕೊಳ್ಳಿ. ತುಂಬಾ ಓಪನ್ ಅಪ್ ಆಗಿರಬೇಡಿ. ಫೇಸ್ಬುಕ್ ಗೆಳೆಯರಿಗಿಂತ ಲೈಫ್ ಬುಕ್ ಗೆಳೆಯರು ತುಂಬಾ ಮುಖ್ಯವಾದರೂ ಕೂಡ ಗೆಳೆಯರೆಲ್ಲ ಒಳ್ಳೆಯವರಲ್ಲ. ಆದ್ದರಿಂದ ಸ್ವಲ್ಪ ಜಾಗರೂಕರಾಗಿರಿ. ನಿಮಗೆ ನಿಮ್ಮ ಜೀವನದಲ್ಲಿ ಮುಂದೆ ಬರಬೇಕೆನ್ನುವ ಆಸೆ ಇದ್ದರೆ, ನಿಮಗೆ ನಿಮ್ಮ ಜೀವನದಲ್ಲಿ ಏನಾದರೂ ಒಂದನ್ನ ಸಾಧಿಸುವ ಆಸೆ ಇದ್ದರೆ, ಇವತ್ತೇ ನಿಮ್ಮ ನಕಲಿ ಗೆಳೆಯರಿಂದ ದೂರವಾಗಿ ಬಿಡಿ. ನಿಮ್ಮ ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಸಿಗರೇಟ್ ಹೊತ್ತಿಸಿಕೊಳ್ಳುವವನು ಯಾವತ್ತೂ ನಿಮಗೆ ಬೆಸ್ಟ್ ಫ್ರೆಂಡ್ ಆಗಲು ಸಾಧ್ಯವೇ ಇಲ್ಲ. ನಿಮ್ಮಲ್ಲಿರುವ ತಪ್ಪುಗಳನ್ನ ನಿಮಗೆ ಎತ್ತಿ ತೋರಿಸಿ ನಿಮ್ಮನ್ನ ಸಕ್ಸಸ್ಸಿನ ಹಾದಿಯಲ್ಲಿ ಮುನ್ನಡೆಸದವನು ನಿಮಗೆ ಬೆಸ್ಟ್ ಫ್ರೆಂಡ್ ಆಗಲು ಸಾಧ್ಯವೇ ಇಲ್ಲ. ನಿಮಗೆ ಸಂಕಷ್ಟ ಕಾಲದಲ್ಲಿ ಹೆಗಲು ಕೊಡದವನು ನಿಮ್ಮ ಸ್ನೇಹಿತನಾಗಲು ಸಾಧ್ಯವೇ ಇಲ್ಲ. ಅವನು ನಿಜವಾದ ಸ್ನೇಹಿತನೇ ಅಲ್ಲ. ಸೋ ಗೆಳೆಯರೇ, ಗೊಳ್ಳು ಗೆಳೆಯರ ಭ್ರಮಾಲೋಕದಿಂದ ಹೊರಬಂದು ನಿಮ್ಮ ಗುರಿಗಳೆಡೆಗೆ ಗಮನ ಹರಿಸಿ. ಗೊಳ್ಳು ಗೆಳೆಯರ ಭ್ರಮಾಲೋಕದಿಂದ ಹೊರಬಂದು ಪ್ರಾಕ್ಟಿಕಲ್ ಆಗಿ ಬದುಕಿ. ನಿಮ್ಮ ಗೋಲ್ಡನ್ ಸಮಯವನ್ನ ನಿಮ್ಮ ಗುರಿಗಳಿಗೆ ಮೀಸಲಾಗಿಡಿ. ನನಗೆ ನನ್ನ ಜೀವನದಲ್ಲಿ ದುರ್ಯೋಧನನಂತ ಮಹಾನ್ ಗೆಳೆಯ ಬೇಕೆಂದು ನಾನು ಆಸೆ ಪಟ್ಟಿದ್ದೆ. ಏಕೆಂದರೆ ಆತ ಮನಸ್ಸು ಮಾಡಿದರೆ ಕುರುಕ್ಷೇತ್ರ ಯುದ್ಧದ ಕೊನೆಯ ದಿನ ಪಾಂಡವರೊಂದಿಗೆ ರಾಜಿಯಾಗಿ ಅರ್ಧ ಸಾಮ್ರಾಜ್ಯವನ್ನ ಪಡೆದುಕೊಂಡು ಹಾಯಾಗಿರಬಹುದಿತ್ತು. ಆದರೆ ಜೀವದ ಗೆಳೆಯ ಕರ್ಣ ಬದುಕಿಲ್ಲ ಎಂಬ ಒಂದೇ ಕಾರಣಕ್ಕೆ ಆತ ಪಾಂಡವರೊಡನೆ ರಾಜಿಯಾಗದೆ ಹೋರಾಡಿ ಸತ್ತು ಸಮಾಧಿ ಸೇರಿದನು. ಒಮ್ಮೆ ಕರ್ಣ ತನ್ನ ಮಡದಿ ಭಾನುಮತಿಯ ಕೊರಳಿಗೆ ಕೈ ಹಾಕುವಾಗ ಕಣ್ಣಿಗೆ ಬಿದ್ದರೂ ಸಹ ದುಡುಕದೆ ಶಾಂತ ಚಿತ್ತದಿಂದ ವರ್ತಿಸಿದ ದುರ್ಯೋಧನನ ಸ್ನೇಹಕ್ಕೆ, ಸಮಯ ಚಿತ್ತಕ್ಕೆ ನಾವೆಲ್ಲರೂ ತಲೆ ಬಾಗಲೇಬೇಕು. ನನಗೆ ದುರ್ಯೋಧನನಂತ ಮಹಾನ್ ಗೆಳೆಯ ಬೇಕೆಂದು ನಾನು ಆಸೆ ಪಟ್ಟಿದ್ದೆ. ಆದರೆ ನನಗೆ ಅವನಂತ ಮಹಾನ್ ಗೆಳೆಯ ಸಿಗಲಿಲ್ಲ. ಅದರ ಬದಲಾಗಿ ಶ್ರೀಕೃಷ್ಣನಂತಹ ಗೆಳತಿ ಸಿಕ್ಕಳು. ಅವಳು ನನ್ನಿಂದ ಏನನ್ನೂ ಕೂಡ ಬಯಸುವುದಿಲ್ಲ. ಏಕೆಂದ್ರೆ ಅವಳ ಬಳಿ ಎಲ್ಲವೂ ಕಾಲು ಕಟ್ಟಿಕೊಂಡು ಬಿದ್ದಿವೆ. ಅವಳು ಬಯಸುವುದು ಬರೀ ನನ್ನ ಸಕ್ಸಸ್ ಅನ್ನಷ್ಟೇ. ಸ್ನೇಹದಲ್ಲಿ ಆಕೆ ಶ್ರೀಕೃಷ್ಣನಾದರೆ ನಾನು ಸುಧಾಮನಾಗುವೆ.
ನನಗೆ ಅವಳಂತಹ ಮಹಾನ್ ಗೆಳತಿ ಇರುವಾಗ ನನಗೆ ಈ ಸ್ನೇಹದ ಇನ್ನೊಂದು ಮುಖದ ಬಗ್ಗೆ ವಿಡಿಯೋ ಮಾಡುವ ಅವಶ್ಯಕತೆ ಏನಿರಲಿಲ್ಲ. ಆದ್ರೆ ನನ್ನ ಕೆಲ ಗೆಳೆಯರು ಪದೇ ಪದೇ ನನಗೆ ಮೋಸ ಮಾಡಿ ಬೇಡ ಬೇಡವೆಂದರು ನನ್ನನ್ನ ಶಕ್ತಿಶಾಲಿಗಳನ್ನಾಗಿ ಮಾಡುತ್ತಿರುವಾಗ, ಬೇಡ ಬೇಡವೆಂದರು ನನ್ನನ್ನ ಹೀರೋ ಮಾಡುತ್ತಿರುವಾಗ ಈ ವಿಡಿಯೋವನ್ನ ಮಾಡಲೇಬೇಕಾದ ಅವಶ್ಯಕತೆ ಎದುರಾಯಿತು. ಸೋ ಗೆಳೆಯರೇ, ನೀವು ಕೂಡ ನಿಮ್ಮ ಗೊಳ್ಳು ಗೆಳೆಯರಿಂದ ಸ್ವಲ್ಪ ಎಚ್ಚರವಾಗಿರಿ, ನಿಮ್ಮ ನಕಲಿ ಗೆಳೆಯರಿಂದ ದೂರವಾಗಿ ಬಿಡಿ. ನಿಮ್ಮ ನಕಲಿ ಗೆಳೆಯರಿಂದ ಗೊಳ್ಳು ಗೆಳೆಯರ ಭ್ರಮಾಲೋಕದಿಂದ ಹೊರಬಂದು ನಿಮ್ಮ ಗುರಿಗಳಿಗೆ ಹೆಚ್ಚಿನ ಸಮಯವನ್ನ ನೀಡಿ. ನಿಮ್ಮ ನಂಬಿಕಸ್ಥರಿಂದ, ನಿಮ್ಮ ಗೆಳೆಯರಿಂದ ಸ್ವಲ್ಪ ಎಚ್ಚರವಾಗಿರಿ. ಏಕೆಂದರೆ ಗೆಳೆಯರು ಯಾವಾಗ ಯಾವ ಕಾರಣಕ್ಕಾಗಿ ಕೈ ಕೊಡುತ್ತಾರೆ ಎಂಬುದನ್ನ ಹೇಳೋಕ್ಕಾಗಲ್ಲ. ಯಾವುದಕ್ಕೂ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ. ಎಲ್ಲಾ ಗೆಳೆಯರು ಕೆಟ್ಟವರೆಂದು ನಾನು ಹೇಳುತ್ತಿಲ್ಲ, ಆದರೆ ಗೆಳೆಯರೆಲ್ಲ ಒಳ್ಳೆಯವರಲ್ಲ ಎಂದಷ್ಟೇ ನಾನು ಹೇಳುತ್ತಿರುವುದು. ಹ್ಯಾಪಿ ಫ್ರೆಂಡ್ಶಿಪ್ ಡೇ, ಆಲ್ ದ ವೆರಿ ಬೆಸ್ಟ್ ಅಂಡ್ ಥ್ಯಾಂಕ್ ಯು.